ಉದಯಾ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ವೇಟ್ ಮಾಡಬೇಕು. ಇದು ಬಂದ್ರೆ ಹಾ ಸರಿ, ನೀವಿನ ಹೊರಡೆ ಆಯ್ತು. ಬುದ್ಧಿ ನೇತ್ರವ್ರ ಬನ್ನಿ ಹೊರಡೋಣ. ಏನಾಗಿದೆ ಸರ್? ಯಾರೋ ಗಿಡಗಳನ್ನ ನಾಶ ಮಾಡೋಕೆ ಕೆಮಿಕಲ್ ಸ್ಪ್ರೇ ಮಾಡಿದ್ದಾರೆ. ಲ್ಯಾಬಿಂದ ರಿಪೋರ್ಟ್ ಬಂದ್ಮೇಲೆ ಯಾವ ಕೆಮಿಕಲ್ ಅಂತ ಗೊತ್ತಾಗುತ್ತೆ. ಯಾಕೆ ಸರ್ ಹೀಗೆಲ್ಲ ಮಾಡ್ತಾರೆ? ಪಾಪ ಆ ಗಿಡಗಳು ಏನ್ ಮಾಡಿತ್ತು? ಇದು ಅಸೂಯೆ ಸಮಾಜ ನೇತ್ರ ಅವರ. ಎದುರಾಳಿಯನ್ನ ಬುದ್ಧಿಶಕ್ತಿಯಿಂದ ಸೋಲ್ಸೋಕ್ಕಿಂತ ಅವರನ್ನ ಹಾಳು ಮಾಡಿ ಸೋಲ್ಸೋದನ್ನೇ ತುಂಬಾ ಹಿಂದಿಂದಾನೇ ಅಳವಡಿಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ಇಲ್ಲಿ ಹೆಚ್ಚು ತಂತ್ರಗಾರಿಕೆಗಿಂತ ಕುತಂತ್ರನೇ ಜಾಸ್ತಿ ಇರುತ್ತೆ. ತನ್ನ ದ್ವೇಷ ಉದ್ದೇಶ ಸಾಧಿಸ್ಕೊಳ್ಳೋಕೋಸ್ಕರ ಅವನು ಯಾವ್ದಕ್ಕೆ ಬೇಕಾದರೂ ವಿಷ ಹಾಕ್ತಾನೆ ನೇತ್ರ ಅವರೇ. ಪ್ರಸಾದ ಇರಲಿ, ನೀರಿರಲಿ, ಗಾಳಿ ಇರಲಿ, ಈಗ ಇದು ಪಾಪ ಉಳಿದಿಲ್ಲ, ಬದಲಾಗಿ ಬಿಸ್ನೆಸ್ ಆಗಿ ಬೆಳ್ಕೊಂಡಿದೆ. ಇವತ್ತಿನ ಮಲಿನತೆ ನಾಳಿನ ಬಿಸ್ನೆಸ್. ಯಾರಿಗೂ ಶುದ್ಧವಾಗಿರೋದು ಸಿಗದೇ ಇರೋ ಹಾಗೆ ನೋಡ್ಕೊಳ್ಳೋದೇ ದೊಡ್ಡ ಎಜೆಂಡ್ ಆಗಿದೆ. ಅದಕ್ಕೆ ಬೆಳೆಯೋ ಎಲ್ಲರ ಮೇಲೂ ದಾಳಿ ಮಾಡ್ತಾರೆ. ಅದು ಬೆಳೆನೇ ಇರ್ಬೋದು ಅಥವಾ ಬದುಕೇ ಇರ್ಬೋದು. ಎಂತ ಕೆಟ್ಟ ಜನಗಳಲ್ವಾ ಸರ್, ಎಲ್ಲದ್ರ ಮೇಲೂ ದಾಳಿ ಮಾಡ್ತಾರೆ. ಭಾವನೆಗಳ ಮೇಲೆ, ಬದುಕಿನ ಮೇಲೆ, ಎಲ್ಲದ್ರ ಮೇಲೂ. ಇವ್ರಿಗೆಲ್ಲ ಯಾರ್ ಸರ್ ಅಧಿಕಾರ ಕೊಟ್ಟಿರೋದು? ಇವ್ರನ್ನೆಲ್ಲ ಯಾರ್ ತಡೆಯೋದು? ನೋಡಿ, ನೆನೆ ನಿಮ್ ಮೇಲೂ ದಾಳಿ ಆಯ್ತು. ಏನ್ ಸರ್ ಕಾರಣ? ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ? ಅಯ್ಯೋ ನೇತ್ರ ಅವ್ರೆ, ಅದು ಬೇಕು ಅಂತ ನನ್ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ನನಗನ್ನಿಸ್ತಾ ಇಲ್ಲ. ಯಾರೋ ಪೊಲೀಸ್ಗಳು ರೋಡ್ ಮಧ್ಯ ಕಾರ್ಡ್ ಸಾಡ್ತಾ ಇದ್ರು, ಹೋಗಿ ಕೇಳಿದ್ದಕ್ಕೆ ಜಗಳ ಆಯ್ತು, ಫೈಟ್ ಆಯ್ತು ಅಷ್ಟೇ. ಇಲ್ಲ ಸರ್, ನನ್ಗೇನೋ ಹಾಗೆ ಅನಿಸ್ತಾ ಇಲ್ಲ. ಯಾರೋ ನಿಮ್ಗೆ ಬೇಕು ಅಂತಾನೆ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾವ್ದಕ್ಕೂ ನಿಮ್ ಎಚ್ಚರಿಕೆ ಮೇಲೆ ನೀವಿರಿ. ರೀ ನೇತ್ರ ಅವ್ರೆ, ನನ್ನ ಯಾರು ಟಾರ್ಗೆಟ್ ಮಾಡ್ತಾರೆ? ನಿಮ್ ನೋವಿಂದ ಖುಷಿ ಪಡೋರು ಸರ್. ನನ್ನ ನೋವಿಂದ ಖುಷಿ ಪಡೋರ ಯಾರದು? ಸಮುದ್ರ ಸರ್ ನಿಮ್ಮನ್ನ ತುಂಬಾ ನಂಬಿದ್ದಾರೆ, ನಿಮ್ಮನ್ನ ದೇವ್ರು ಅಂತ ಪೂಜೆ ಮಾಡ್ತಾರೆ, ನಿಮ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾರೆ. ಅಂತವ್ರನ್ನ ನೀವು ಟ್ರ್ಯಾಪ್ ಮಾಡ್ತಿದ್ದೀರಾ ಅಲ್ವಾ? ಕಾಡಲ್ಲಿ ಪ್ರಾಣಿಗಳು ಹೆಜ್ಜೆ ಗುರುತು ಕಣ್ಣಿಡಿಯೋದು ಬೇಟೆಗೋಸ್ಕರ. ನೀವಿಲ್ಲಿ ಯಾರನ್ನ ಬೇಟೆ ಆಡ್ಬೇಕು ಅನ್ಕೊಂಡಿದ್ದೀರಾ ಅಮ್ಮೋರೆ? ಸಮುದ್ರ ತಾಯಿ ತ್ರಿಶಾಲ ಅಲ್ಲ, ತ್ರಿಶಾಲ ದೇವಿ ಕ್ರೌರ್ಯಕ್ಕೆ ಬಲಿಯಾದವರು ನನ್ ಮಗ, ನನ್ ಸೊಸೆ. ಎಲ್ಲ ಸತ್ಯನೂ ನಿನ್ನ ಹತ್ರ ಹೇಳ್ತಾ ಇದ್ದೀನಿ. ಅವನನ್ನ ಕಾಪಾಡೋ ಜವಾಬ್ದಾರಿನ ನೀನು ಹೊರಿಸ್ತಾ ಇದ್ದೀನಿ. ಇರ್ತಾರೆ ಸರ್ ಶತ್ರುಗಳು, ತುಂಬಾ ಜನ ಇರ್ತಾರೆ. ತೀರಾ ನಂಬೋರ್ಗೆ ಇನ್ನು ಹೆಚ್ಚಿನ ಶತ್ರುಗಳು ಇರ್ತಾರೆ. ನೇತ್ರ ಅವರೇ, ನನ್ನ ಸುತ್ತ ಅಂತ ಜನ ಇರೋಕೆ ಸಾಧ್ಯ ಇಲ್ಲ. ನನ್ನ ಸುತ್ತ ಇರೋರೆಲ್ಲ ನನ್ನನ್ನ ತುಂಬಾನೇ ಪ್ರೀತಿಸ್ತಾರೆ. ನಮ್ಮನ್ನ ಪ್ರೀತಿಸೋರೆ ನಮ್ಗೆ ಶತ್ರುಗಳಾಗಿರ್ತಾರೆ ಸರ್, ಇದೇ ಸತ್ಯ. ನಿಮ್ಮ ವಿಷಯದಲ್ಲಂತೂ ಇದು ನೂರಕ್ಕೆ ನೂರು ಸತ್ಯ. ಅಲ್ಲೂ ಇರ್ತಾರೆ ಸರ್, ಆದ್ರೆ ಅವರು ಶತ್ರುಗಳು ಅಂತ ನಮ್ಗೆ ಕಣ್ಣಿಡಿಯೋದಕ್ಕಾಗಲ್ಲ. ಕಣ್ಣೆದುರುಗಡೆ ಇರೋ ಶತ್ರು ಈಸಿಯಾಗಿ ಗೊತ್ತಾಗ್ತಾನೆ ಸರ್. ಆಗ ನಾವು ಅವನಿಂದ ದೂರ ಇರ್ಬೋದು, ಫೈಟ್ ಮಾಡ್ಬೋದು.
ಆದ್ರೆ ಯಾವಾಗ್ಲೂ ನಮ್ ಸುತ್ತ ಹಿತೈಷಿ ಆಗಿರೋರು ಕಳ್ಳ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ ಹೇಳಿ? ನೇತ್ರ ಅವರೇ, ನೀವು ಶತ್ರುಗಳ ಬಗ್ಗೆ ತುಂಬಾನೇ ಸ್ಟಡಿ ಮಾಡಿದೀರಾ. ಅದ್ ಹಾಗಲ್ಲ ಸಮುದ್ರ ಸರ್, ದಯವಿಟ್ಟು ಇದನ್ನ ನೀವು ತುಂಬಾ ಈಸಿಯಾಗಿ ತಗೋಬೇಡಿ. ಈ ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಗೂ ಶತ್ರುಗಳು ಇದ್ದೇ ಇರ್ತಾರೆ ಸರ್. ಅವು ಶತ್ರುಗಳನ್ನ ಈಸಿಯಾಗಿ ಗುರುತಿಸ್ತವೆ, ಹಾಗೆ ಬಚಾವು ಆಗ್ತವೆ. ಆದ್ರೆ ನಾವು ಮನುಷ್ಯರು ಅದನ್ನ ನೆಗ್ಲೆಕ್ಟ್ ಮಾಡ್ತೀವಿ. ನಿಮಗೇನಾದ್ರೂ ಆಗಿದ್ರೆ ನಾನ್ ನಿಜವಾಗ್ಲೂ ಬದುಕಿರ್ತಿರ್ಲಿಲ್ಲ ಸರ್. ನೇತ್ರ ಅವ್ರೆ, ಏನಿದೆಲ್ಲ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀರಾ? ಆ ಗಿಡಗಳಿಗೂ ಜೀವ ಇದೆ ಅಲ್ವಾ ಸರ್, ಹಾಗೆ ನನ್ಗೂ. ಕಮಾನ್ ನೇತ್ರ ಅವ್ರೆ, ನೀವ್ ಇಷ್ಟು ವೀಕ್ ಮೈಂಡೆಡ್ ಅಲ್ಲ. ನನ್ಗೇನು ಆಗಿಲ್ಲ ಅಲ್ವಾ? ನಾನು ನಿಮ್ ಪ್ರೀತಿಯ ಬಾಕ್ಸರ್ ಅಲ್ವಾ? ನೋಡಿ, ನೀವ್ ಹತ್ರ ನನ್ನ ಬೇಜಾರಾಗತ್ತೆ. ಆರಾಮಾಗಿರ್ರಿ, ನಗ್ನಗ್ತಾ ಇರ್ಬೇಕು ನೀವು. ಇವಾಗ ನೀವು ಹೀಗೆ ಬೇಜಾರು ಮಾಡ್ಕೊಂಡಿದ್ರೆ ನಾನು ಇಳಿದು ಓಡೋಗ್ಬಿಡ್ತೀನಿ ಅಷ್ಟೇ. ನೀವು ಕೆಲವು ವಿಷಯಗಳನ್ನ ನಂಬಲ್ಲ ಸರ್, ಆದ್ರೆ ಒಂದಿನ ನಿಮ್ ಮುಂದೆ ಎಲ್ಲಾ ಸಾಕ್ಷಿಗಳನ್ನ ತಂದಿಡ್ತೀನಿ, ಆಗ ನೀವೇ ನಂಬ್ತೀರಾ. ಸರಿ, ಹೊರಡೋಣ. ನೇತ್ರ ಅವ್ರೆ, ಯಾಕ್ರಿ ಏನು ಮಾತಾಡ್ತಾನೆ ಇಲ್ಲ? ನನ್ ಮೇಲೆ ಕೋಪನ? ನಾನ್ ಬೇರೆ ನಿನ್ನೆ ಪೂಜೆಗೆ ಲೇಟ್ ಆಗಿ ಬಂದಿದ್ದೀನಿ, ಅದಕ್ಕೇನಾದ್ರೂ. ನೇತ್ರ ಅವ್ರೆ, ನಿನ್ನೆ ಪೂಜೆಯಲ್ಲಿ ಏನೋ ಹಾಡ್ ಹೇಳಿ ಎಲ್ಲ ಜನ ಬರೋ ಹಾಗೆ ಮಾಡಿದ್ರಂತೆ, ತುಂಬಾ ಗ್ರೇಟ್ ರೀ ನೀವು. ಹಾಗೆಲ್ಲ ಏನೂ ಇಲ್ಲ ಸರ್, ಎಲ್ಲ ಮಂಜುನಾಥನ್ ಲೀಲೆ ಅಷ್ಟೇ. ಹಾಗನ್ನಿ ಮತ್ತೆ, ಕಷ್ಟ ಕೊಡೋಕೆ ಅಂತ ಜನ ಇದ್ರೆ ಕಾಪಾಡೋಕೆ ಅಂತ ದೇವ್ರು ಇರಲ್ವಾ? ಅಂತೂ ಮಾತಲ್ಲೇ ನೀವ್ ನನ್ನ ಕಟ್ಟಾಗ್ತೀರಾ ಸರ್, ನೀವ್ ತುಂಬಾ ಬ್ರಿಲಿಯಂಟ್ ಆಗಿದ್ದೀರಾ. ಮತ್ತೆ ಯಾರ ಸಹವಾಸ ಹೇಳಿ? ಎಷ್ಟಂದ್ರು ನಾನು ಮಂಜುನಾಥನ ಪರಮ ಭಕ್ತಯ ಸ್ನೇಹಿತ ಅಲ್ವಾ? ಸದಾ ನಿನ್ನ ಕಣ್ಣಲ್ಲಿ ನನ್ನ ಬಿಂಬ ಕಾಣಲು, ತುದಿಗಾಲಿನಲ್ಲಿ ತಯಾರಾದೆ ನಾನು. ನಿನ್ನದೆ ಗುರುತು ಕಣ್ಣಲ್ಲೇ ಕುಳಿತು, ನನ್ನದೆಯ ಸ್ಥಿತಿಯೇ ನಾಜೂಕು, ನಿನಗೆಂದೇ ಬಾಳುವೆ ಹಠ ಮಾಡಿ ನಾನು. ಸೈಡಲ್ಲಿ ನಿಲ್ಸಿ, ನಾನು ಇಲ್ಲೇ ಇಳ್ಕೋತೀನಿ. ಇಲ್ಲ, ಅಯ್ಯಯ್ಯೋ, ಇದು ರಿಮೋಟ್ ಏರಿಯಾ ರೀ, ಅಲ್ಲ ಇಲ್ಲಿ ಯಾಕೆ ಇಳ್ಕೋತೀರಾ? ಅದು ನಮ್ಮಮ್ಮನ ಹಳೆ ಫ್ರೆಂಡ್ ಮನೆ ಇಲ್ಲೇ ಇರೋದು ಸರ್, ನಾನು ಅವ್ರನ್ನ ಮಾತಾಡ್ಸ್ಕೊಂಡು ಮನೆಗೆ ಹೋಗ್ತೀನಿ. ಸರಿ, ನಾನು ಬರ್ತೀನಿ. ಅಯ್ಯೋ, ಪಕ್ಕದ ರೋಡಲ್ಲೇ ಅವ್ರ ಮನೆ ಇರೋದು ಸರ್, ನಾನು ಹೋಗ್ತೀನಿ, ನೀವು ಮನೆಗೆ ಹೋಗಿ. ಸರಿ ಮೇಡಮ್, ನಿಮ್ಮ ಆಜ್ಞೆನ ಮೀರೋಕ್ಕಾಗತ್ತಾ? ಹೋಗಿ ಬನ್ನಿ. ಬಾಯ್ ಸರ್. ಓಕೆ ಬಾಯ್ ನೇತ್ರ ಅವ್ರೆ, ಹುಷಾರು. ಯಾಕ್ ಸರ್, ಏನಾದ್ರೂ ಮರತ್ರ? ಹೌದು ನೇತ್ರ ಅವ್ರೆ, ತುಂಬಾ ಇಂಪಾರ್ಟೆಂಟ್ ಮರ್ತೋಗಿದ್ದೆ. ನನಗೆ ಯಾಕೆ ಮರು ಬಂತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ನನಗೆ ನಾಚಿಕೆ ಆಗ್ತಿದೆ. ಅದು ಒಂದ್ ಹಗ್. ಸಮುದ್ರ ಸರ್, ಈಗ ಅದೆಲ್ಲ ಬೇಕಾ? ನೋ ನೋ ನೋ, ಒಂದ್ ಹಗ್ ಬೇಕೇ ಬೇಕು, ಅದು ಗಂಡ್ ಮಕ್ಳಿಗೆ ಎನರ್ಜಿ ಬೂಸ್ಟರ್ ಇದ್ದಂಗೆ ರೀ. ಸರಿ.